ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಜೋರಾದ ಕರತಾಳಗಳ ಮೂಲಕ ಅಭಿನಂದನೆ. ನೋಡ್ರಿ ನಮ್ಮ ಶ್ರೀ ಹೆಂಗ್ ನಡೀತಾ ನೋಡ್ರಿ ನೋಡ್ರಿ ಅಲ್ಲಿ ಸ್ಟೈಲ್ ನೋಡ್ರಿ. ಒಂದು 16 ತಿಂಗಳ ಇಂಜೆಕ್ಷನ್ ನೋಡ್ರಿ, ಇದು 1 ವರ್ಷಕ್ಕೆ 2 ತಿಂಗಳ ಕಮ್ಮಿ ಇರುತ್ತ ಅದರ ಇಂಜೆಕ್ಷನ್. ಟಾಟಾ. ಶ್ರೀ ಹಾಯ್. ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗದಿರಿ? ಬಾಳ ಲೇಟಾಗಿ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ಫ್ರೆಂಡ್ಸ್. ನಮ್ಮ ಶ್ರೀ ನಡಾತೀನಿ ಲಾಕ್ ದೊಳಗ. ಶ್ರೀನ ಯಾಕೆ ತೋರ್ಸಾತೀನಪ್ಪ ಅಂತಂದ್ರ, ಮೇನ್ ನೋಡ್ರಿ ಅವ್ನ ಕಾಲಿಗೆ, ಅವನ್ ಕಾಲು ಯಾಕ ನಾ ಅರ್ಬಿ ಕಟ್ಟಿನಿ ಅಂತಂದ್ರ, ಅವನ್ ಕಾಲು ನಾನು ಯಾಕ ತೋರ್ಸಾಕತ್ತೀನಿ ಅಂತಂದ್ರ, 1.5 ವರ್ಷದ ಇಂಜೆಕ್ಷನ್ ಇರುತ್ತೆ ನೋಡ್ರಿ. ಆ ಇಂಜೆಕ್ಷನ್ ಮಮ್ಮಿ ನಿನ್ನೆ ಮಾಡಿಸ್ಕೊಂಬಂದಾರ. ಕಾಲು ಮಸ್ತ್ ಇಷ್ಟು ನೋವಾಗೈತಂದ್ರ, ಬಾಳ ಅಂದ್ರ ಬಾಳ ನೋವಾಗೈತೆ ಅವಂಗ. ಬಹುಶಃ ಸ್ವಲ್ಪ ಕಾಲು ಅದೆಲ್ಲ ಮೊದ್ಲಿನ ತರ ದಮ್ ಇದ್ದಿದ್ನು ಅಂತಂದ್ರ ಏನು ಅನಿಸಿದಿಲ್ಲ ಅನ್ಸುತ್ತ. ಸ್ವಲ್ಪ ಸೊರ್ಗೆ ನೋಡ್ರಿ ಮೊನ್ನೆ ಜ್ವರಕ್ಕ ಅದು, ಹಂಗಾಗಿ ಬಾಳ ನೋವಾಗೈತಿ. ಅವ್ನ ನಡಿ ಸ್ಟೈಲ್ ನೋಡಿದ್ರ ಫ್ರೆಂಡ್ಸ್, ನೀವೇನಂತೀರೋ ಏನೀಗ. ಆ ಕಾಲು ಒಟ್ಟ ಮೂಮೆಂಟ ಜಾಸ್ತಿ ಮಾಡೋದಿಲ್ಲ. ಇವಾಗ ಒಂದ್ ಸ್ವಲ್ಪ ಬೇಸಿ ನಿನ್ನಿಲ್ಲಿಂದ ನೋಡಿದ್ರ ನೀವೇನಂತಿದ್ರನ ಫ್ರೆಂಡ್ಸ್ ನೋಡ್ರಿ. ಇಲ್ಲಿ ಮಕ ಅಂತೂ ಮೊದ್ಲೇ ಮೊನ್ನೆ ಜ್ವರ ಪರ ಬಂದು ಸಣ್ಣಗಿದ್ನು, ಅದ್ರೊಳಗ ಮತ್ತೆ ಇದು ಒಂದು ನೋಡ್ರಿ ಮಮ್ಮಿಯರ್ ನೋಡ್ರಿ. ಇವತ್ತ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಿ ಬಂದಾರ ಒಂದು ಫಂಕ್ಷನ್. ಯಾವ ಫಂಕ್ಷನ್ ಹೋಗಿದ್ದಿ ಮಮ್ಮಿ? ಎಲ್ಲರೂ ನೋಡ್ತೀರಿ, ಎಲ್ಲ ಕಡೆ ಟಿವಿ ಚಾಲು ಮಾಡಿ ನೋಡ್ರಿ, ಮೊಬೈಲ್ ಚಾಲು ಮಾಡಿ ನೋಡ್ರಿ. ನಮ್ ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟ ಮಾತು ಉಳಿಸ್ಕೊಂಡಲ್ಲ, ಅದಕ್ಕಂತೇಳಿ ಮುದ್ದೆಳದಾಗ ದೊಡ್ಡ ಸಂಭ್ರಮ ಫಂಕ್ಷನ್ ಇಟ್ಟಿದ್ರು. ಆಮೇಲೆ ಕವಡಿಮಟ್ಟಾಗ ಒಂದು ಇಟ್ಟಾರ, ಕವಡಿಮಟ್ಟಾಗ ಅದೇನು ಸಂಗೊಳ್ಳಿ ರಾಯಣ್ಣಂದು ಮೂರ್ತಿ ಮಾಡಿ ರೋಡಿಗೆ ಮುಚ್ಚಿ ಹಾಕ್ಯಾರ್ರಿ. ಅವ ಬಂದ್ ಇವತ್ತ ಅದನ್ನ ಸನ್ಮಾನ ಮಾಡಿ ತೆಗಿತಾನ. ಆಮೇಲೆ ಸರಿನ ತೆಗ್ದಿಲ್ಲ ಬರ್ತಾರಂತ ಊರಾಗ ಕುಂಭ ಮಾಡ್ಯಾರ ನೋಡ್ರಿ. ಹಳ್ಳಿ ಊರು ಬಹಳ ಚಂದ್ರೆ ಕುಂಭ ಮೆರಳು ಇಟ್ಟಾರ ಕವಡಿಮಟ್ಟಾಗ. ಇದು ಏನು ರೋಡಿಗೆ ಸಂಭ್ರಮ ನೋಡ್ಬಾರ್ದ ಆ ತರ ಮಾಡ್ಯಾರ ಕವಡಿಮಟ್ಟಿಗೆ. ನಂಗೆ ಗಿಡವೆ ಮಾಡ್ಕೊಳಕ್ ಆಗ್ಲಿಲ್ಲ. ಅವ್ರಿಗೆ ಸದ್ಯ ಮುದ್ದಾಗ ಮುಗಿಸ್ಕೊಂಡು ಕವಡಿಮಟ್ಟಿಗೆ ಬರ್ತಾರೆ ಅಂದ್ರೆ ಕವಡಿಮಟ್ಟಿಗೆ ಬರ್ಲಿಲ್ರಿ ಸರ್ರಿಗೂ. ಅದ ಸರ್ರಾಗನು ಸಂಗೊಳ್ಳಿ ರಾಯಣ್ಣಂತ ಮಾಡ್ಯಾರಂತ ಮೂರ್ತಿ, ಅದನ್ನು ಸ್ಥಾಪನಾ ಇವತ್ತೈತಂತ. ಮುದ್ದೆ ಬಳ್ಳಿಯಿಂದ ಸಾರಿಗೆ ಹೋಗಿ ಸಾರ್ರಾಗ ಸಂಗೊಳ್ಳಿ ರಾಯಣ್ಣಂದು ಫಂಕ್ಷನ್ ಮುಗಿಸ್ಕೊಂಡು ಕವಡಿಮಟ್ಟಿಗೆ ಬಂದು ಕವಡಿಮಟ್ಟೆ ಮುಗಿಸ್ಕೊಂಡು ಅರಸನಾಳ ಸಾಲಿಗೆ ಹೋಗ್ಕಾರ ನೋಡ್ರಿ. ನೆರವೇಂಚಿ 600 ಮುಂದೆ ಅರಸನಾಳ ಸಾಲಿ ಅಂತೈತಿ, ಅಲ್ಲಿಗೆ ಹೋಗ್ಕಾರಂತ. ನಮ್ಮ ಮುದ್ದೆ ಒಳಕ್ ಹೋಗಿ ಎಲ್ಲ ನೋಡಿ ಬಂದಿನ್ರಿ, ಏನ್ ಜನ ಏನ್ ಮಂದಿ ಏನು ಇದು ಅಡಿಗೆ ಊಟ ಎಲ್ಲ ಮನಾರ್ ಮಾಡ್ಸ್ಯಾರ. ಆದ್ರೆ ನಾವು ಅದೀವಲ್ರಿ ಕಿಡಿಗೇಡ್ ಸುಳ ಮಕ್ಕಳು, ಇಡಿ ಇಟ್ಕೊಂಡ್ರಿ, ಎರಡು ಇಡಿ ಇಟ್ಕೊಳದು, ಒಂದ್ ಇಡಿ ತಿನ್ನುದು, ಒಂದ್ ಇಡಿ ಗಂಗಾದಾಗ ಇಡುದು. ಬಹಳ ಅಡಿಗೆ ಕಿಡಿಸ್ಯಾರಿ, ಇಟ್ಟಿಟ್ಟೆ ಹತ್ರ ಗಂಗಾಳ ಬಿದ್ದಾವು. ತೊಳೆಯವ್ರು ಎಷ್ಟಂತ ತೊಳಿಬೇಕು, ಕನಾರ್ ಮಂದಿ 100 ದೋಣಿ ತೊಳೆಯರದಾರಿ, ಅಷ್ಟಾದ್ರೂ ಅಕ್ಕಿದ್ದಿಲ್ಲ. ಇಡೀ ಸುತ್ತಮುತ್ತ ಹಳ್ಳಿ ಮಂದಿನೇ ಹೋಗೈತಿ. ಒಂದ್ ಆಟೋದಾಗ ನಾವು ಬರೋ ಟೈಮ್ ದಾಗ ಪತ್ರೊಳಿ ತರಿಸಿದ್ರಿ ಗಂಗಾಳ ಇದು ಆಗ್ಲಾರಕ್ಕ. ಈಗ ಸಿದ್ಧ ಇದು ಸಾಲಿಗೆ ಅರಸನಾ ಕಡೆ ಸಾಲಿಗೆ ಬರ್ತಾರ ಅಂತ ಹೇಳಿದ್ವಲ್ರಿ, ಅದು ಚಿನ್ನ ನಮ್ಮ ಸೃಷ್ಟಿಯಾರ ತಮ್ಮ ಚಿನ್ನ ಹೋಗೋ ಸಾಲಿ, ಅದು ಸಿದ್ಧಾರ್ಥ ಸ್ಕೂಲ್ ಅಂತ ಹೇಳಿ. ಆ ಸ್ಕೂಲಿಗೆ ಬರ್ತಾರಂತ ಫಂಕ್ಷನ್ ಅದಾವು, ರಾತ್ರಿ 7 ಗಂಟೆಲಿಂದ ಸ್ಟಾರ್ಟ್ ಆಕಾವಂತ ಡ್ಯಾನ್ಸ್ಗಳು ಅದಾವು ನಮ್ಮ ಸೃಷ್ಟಿ. ಅದಕ್ಕಂತ ಹೇಳಿ ಮಮ್ಮಿ ಈ ಕಡೆ ಬಂದ ತಕ್ಷಣ ಸೃಷ್ಟಿ ಈ ಕಡೆ ರೆಡಿ ಆಗಿದ್ಲ. ಮಮ್ಮಿ ಬರೋಷ್ಟೊತ್ತಿಗೆನ ಸೃಷ್ಟಿ ಊರಿಗೆ ಹೋದ್ಲೋಡ್ರಿ ಈ ನೆರವೆಂಚಿಗೆ. ಈಗ ಹೋಗ್ಯಾಳ ಮುಂಜಾನೆ ಏನ್ ಮಾತಾಡ್ಕೊಂಡಾರ ಇಬ್ರು ಅಮ್ಮ ಮಗಳಂದ್ರ, ನಾನು ಈ ಕಡೆ ಫಂಕ್ಷನ್ ಅಟೆಂಡ್ ಮಾಡಿ ಬರ್ತೀನಿ, ನನ್ಗ ನಾ ಆಮೇಲೆ ಸಿದ್ದರಾಮಯ್ಯ ಸರ್ಗೆ ಕೈ ಬಿಡ್ತೀನಿ ಅಂತ ಅವ್ರ ಆಕಡೆ ಬರ್ತಾರ, ನೀನು ಅಲ್ಲಿ ಫಂಕ್ಷನ್ ಅಟೆಂಡ್ ಮಾಡಕತ್ತೆ ಅಂತ ಹೇಳಿದ್ಲು. ಅಲ್ಲಿ ಬರೋ ಟೈಮ್ದಾಗ ಫೋನ್ ಮಾಡಿದ್ಲು ಮಮ್ಮಿ, ಸೃಷ್ಟಿ ರೆಡಿ ಆಗಿದ್ಲು ಅಷ್ಟೊತ್ತಿಗೆ, ಬಂದ ತಕ್ಷಣ ನಾ ಹೋಗ್ಬಿಟ್ಟಿಳ್ ನೋಡ್ರಿ. ಇವತ್ತು ನಾನು ಹೊಟ್ಟೆಲ್ ಆಗ ನಾ ತಗೊಳಕ್ ಆಗಿಲ್ಲ. ಯಾಕಪ್ಪ ಅಂತಂದ್ರ ಶ್ರೀದೊಂದು ಕಾಲಿಂದು ನೋವು ಅಂತೇಳಿ ಅವನ್ನ ಇದನ್ ಮಾಡುದು ವಿಡಿಯೋ ಮಾಡತ್ನಾಗ ಮಮ್ಮಿ ಏನಾರ ಒಂದು ನಡು ಮಾತಾಡ್ಬಿಡ್ತಾಳ್ರಿ. ಏನಂತಂದ್ರ ಹೇಳ್ತಿರ್ತಾಳ ಅದನ್ನ ವಿಡಿಯೋದಾಗ ಹೇಳ್ಬಿಟ್ಲ ಅಂತಂದ್ರ ನಾಟಕ ಮಾಡ್ತಿರ್ತಾರೆ ಅದು ಹಿರಿಯಾಟರಾಗ್ಲಿ ಸಂಘ ಯಾವಾಗಾರ ಆಗ್ಲಿ ನಾಟಕ ಮಾಡ್ತಿರ್ತಾರ. ಅದ್ರಾಗ ಒಂದು ನಡು ಆಸ್ಪಾಟ್ ಇದ್ರನ ನಾಟಕ ಚಂದ್ರಿ. ಸಿನಿಮಾ ಮಾಡ್ತಿರ್ತಾರ ಅದ್ರಾಗ ಒಂದು ಆಸ್ಪಾಟ್ ಇದ್ರನ ಅದು ಚಂದ. ಎರಡು ಇರ್ಲಿಕ್ಕಂದ್ರೆ ಹೆಂಗಾಗತ್ರಿ?
ಇವ್ರು ನೋಡು ಮೊಮ್ಮಕ್ಕಳಿಗೆ ಎಲ್ಲ ಅಂದ್ರು ಎಲ್ಲ ಅನ್ಬೇಡ ಕಾಂಪ್ಲೆಕ್ಸ್ ಬೀಳುತ್ತಾ ಕಾಫಿ ಬೀಳುತ್ತಾ ನಾ ಏನ್ ಹೇಳಕತ್ತಿದ್ದೆ ಅಂದ್ರ ಇಂಜೆಕ್ಷನ್ ಮಾಡಿಸಿದ್ದಲ್ಲ ಶ್ರೀಗೆ ಅದ್ರ ನೋವಿಗೆ ಅವ ಜಾಸ್ತಿ ಸುರಿನ ನೀನು ಹೋಗ್ಬಿಟ್ಟೆ ಮತ್ತೆ ಫಂಕ್ಷನ್ಗೆ ಹಂಗಾಗಿ ಇವತ್ತು ಏನು ಬಿಡ ತಗೊಳಕಾಗಿಲ್ಲ ಅಂತ ಹೇಳಕತ್ತಿದ್ನಿ ಹಿಂಗ 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 ಮಾಡ್ಬಿಟ್ಲು ಮಮ್ಮಿ ಬಿಡು ಬಂದ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಈಗ ಚಾಕ್ಲೇಟ್ ತಗೊಂಬಂದಳ ಅವಾಗ ಎಷ್ಟೋ ಕೊಂಡ ಕುರ್ಕುರಿ ಚಾಕ್ಲೇಟ್ ಫ್ರಿಜ್ ನಾಗ ಇಟ್ಟಿನ ಫ್ರೆಂಡ್ಸ್ ಅವನ ಎಲ್ಲರೂ ಹೋಗ್ಯಾರ ನಾನು ಶ್ರೀ ಶೇರ್ ಮಾಡ್ಕೊಂತೀನಿ ಯಾವಾಗ ಶೇರ್ ಮಾಡ್ಕೊಂಡ ಕುಮ್ಮು ಅಂತಾನೋ ಯಾವಾಗ ಉಮ್ಮು ಅಂತಾನೋ ಅವನ್ ತಂಕ ಗೊತ್ತಿಲ್ರೆ ಮಂಗ ಮಿಂಗ ಮಾಡ್ತಾನ ನೋಡ್ರಿ ಸಣ್ಣ ಮಲ್ರಿ ಅವ ಏಟಾದ್ರು ಅವ್ನ್ ಕೊಡ್ತಾನ ಅವನ್ ಕಸ್ಕೊಡ್ತಾನ ಎಲ್ಲವೂ ತಿನ್ನಲ್ಲ ತನಗೆ ಏನ್ ಇಷ್ಟ ತನಗೆ ಏನ್ ಬೇಕಾಗಿರುತ್ತೆ ಅದನ್ನ ಅಷ್ಟೇ ತಗೊಂತಿನ್ನ ಇವ ಸಂಗೊಳ್ಳಿ ರಾಯಣ್ಣ ಅಂದ್ರ ಹಾಲು ಮತ್ತದಾವ ಅನ್ರಿ ಇವ ನೀವ್ಯಾವ್ರ ಅಜ್ಜರ್ ಬಿಜ್ಜೂರ್ರಿ ನಾವ್ ನಾಲ್ ತೋಡ್ದಾರಿ ಈಗ ನೀವು ಅವನ್ನ ನೋಡಕೊಂಡ್ರೆ ಏನ್ರಿ ನಿಮ್ಮೂರಿಗೆ ಗಾಡಿ ಬಸ್ ಇಟ್ಟಿರ್ಬೇಕಲ್ರಿ ನಮ್ಮೂರಾಗ ರಗಾಡಿದ್ರೆ ಅವ್ರು ಕರೆದ್ರು ಅಂತಟ್ರಿ ನಾನು ಅಲ್ಲಿ ಹೊರಗೆ ಹೋಗಿದ್ದೆ ಅದಕ್ಕೆ ಮತ್ತೆ ಬಸ್ಸಿಗೆ ಬಂದು ನೋಡ್ರಿ ನೋಡ್ರಿ ಸಿದ್ದರಾಮಯ್ಯ ಫ್ರೀ ಬಸ್ಸು ಇಂಜೆಕ್ಷನ್ ಆರಿಸಿದ್ರಿಂದ ಫ್ರೀ ಬಸ್ಸು ಅದು ಮಾಡ್ಯಾರಲ್ಲ ಇಲ್ಲಿ ಮುದ್ದೇಬಾಳದಲ್ಲಿ ಕಾರ್ಯಕ್ರಮ ಕೊಟ್ಟಿರುತ್ತಾನೆ ಜನ ನೋಡ್ರಿ ದಿಕ್ಕ ತಪ್ಪು ಜನ ಐತಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಗೋತೀನಿ ನಾನು ಮುಖ್ಯದ ಆಗೋದಿಲ್ಲ ಜನ ಗದ್ದಲ ಅಂದ್ರೆ ಇಷ್ಟ ಪಷ್ಟ ಇಲ್ಲ ಕಂಡಾಪಟ್ಟಿ ಜನ ಕಂಡಾಪಟ್ಟಿ ಗದ್ದಲ ಸಾಮಾನ್ಯ ಜನ ಇಲ್ಲಿ ನೋಡು ಸಾಮಾನ್ಯ ಚಟ್ಟಿಲ್ಲ ಕಂಡಾಪಟ್ಟಿ ಜನ ಕಂಡಾಪಟ್ಟಿ ಚತ್ತು ನಮ್ಮ ಹಿಮಾಲಯಕ್ಕೋಸ್ಕರ ಕೆಲಸ ಮಾಡತಕ್ಕಂತ ಅವಕಾಶ ಆ ಉದ್ದೇಶದ ದಯವಿಟ್ಟು ನಾವೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ರಿ ಮತ್ತು ಪೂಜ್ಯರು ಬಂದು ಇವತ್ತು ನಮಗೆ ಆಶೀರ್ವದಿಸಿದ್ದಾರೆ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಹೇಳ್ತೇನೆ ಮತ್ತು ಸದಾ ಚಿರುಣಿಯಾಗಿದ್ದೇವೆ ಧರ್ಮ ಏನದೇವೆ ಬಸವ ಧರ್ಮಕ್ಕೆ ಸದಾ ಕಾಲ ನಮ್ಮ ತೆರೆ ಬಾಗಿ ನಮ್ಮ ಜೀವನ ಪರ್ಯಂತ ಉದ್ದಕ್ಕೂ ಕೂಡ ನಾವು ನಡೀತೇವೆ ಅನ್ನುವಂತ ಮಾತನ್ನು ಹೇಳಿ ಜಾತಿ ಮತ ಪಂಥ ಮೀರಿದಂತ ರಾಜಕಾರಣವನ್ನು ನಾವು ಮಾಡ್ತೇವೆ ಅನ್ನುವಂತ ಭಾಷೆಯನ್ನು ನಿಮ್ಗೆ ಕೊಟ್ಟು ನನ್ನ ಮಾತಿಗೆ ವಿರಾಮ ನೀಡ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡ ಈ ಭಾಗದ ಗಣಿ ಧಣಿಗಳು ಪ್ರತಿಷ್ಠಿತ ನಾಡೋಡು ಮನೆತನದ ನಮ್ಮೆಲ್ಲರ ಪ್ರೀತಿಯ ಅಪ್ಪಾಜಿ ಸಿ ಎಸ್ ನಾಡೋಡು ಸಾಹೇಬರವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಇದೀಗ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನಾ ಸಮಾರಂಭ ಸನ್ಮಾನ ಮಾಡ್ತಾರೆ
ನಮ್ಮನ್ನೆಲ್ಲ ಆಶೀರ್ವದಿಸಲು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪರಮ ಪೂಜ್ಯರಿಂದ ಅಭಿನಂದನಾ ಪತ್ರ. ಪೂಜ್ಯರುಗಳಿಂದ ಅಭಿನಂದನಾ ಪತ್ರ. ಪ್ರಾರಂಭ ಪೂಜೆಯ ಮುನ್ನಿಪುರ ಗುರು ಮಹಂತ ಸ್ವಾಮಿಗಳು ಇಕಲ್ರವರು ಅಭಿನಂದನಾ ಪತ್ರಗಳನ್ನು ಓದಿ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸಮರ್ಪಿಸಲಿಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಹೇಳ್ತೇನೆ. ತದನಂತರದಲ್ಲಿ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಸನ್ಮಾನ ಬಿಜೆಪಿ ಹಿಂದಿನ ಭಾಗ ನೀವು ತಿಳ್ಕೋಬೇಕು. ಬಿಜೆಪಿ ಅವರು ಬರೀ ಆಪರೇಷನ್ ಮಾಡೋದ್ರಲ್ಲಿದ್ರೆ ಇವ್ರಿಗೆ ಎಲ್ಲಿಂದ ಬರುತ್ತೆ ಹೇಳ? ನೀವು ಆಲೋಚನೆ ಮಾಡ್ಬೇಕು, ನೀವು ಆಲೋಚನೆ ಮಾಡಿ. ರಾಜಕಾರಣದಲ್ಲಿ ನೈಜ ರಾಜಕಾರಣ ಬರಬೇಕು ಅಥವಾ ಭ್ರಷ್ಟ ರಾಜಕಾರಣ ಬರಬೇಕು, ಇದು ನೀವು ಆಲೋಚನೆ ಮಾಡಬೇಕು. ನೈಜ ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಬೆಂಬಲಿಸಿದರೆ ನಾಳೆ ದಿವಸ ನಮ್ಮ ವೇದಿಕೆ ಮೇಲೆ ಬಹಳ ಜನ ಇದ್ದಾರೆ, ಕೆಲವು ಬಹಳ ಜನ ಇದ್ದಾರೆ. ಆ ವೇದಿಕೆ ಮೇಲೆ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿ ಬಹಳ ಜನರಿದ್ದೀರಿ ಮಂದಿ ನೋಡಿ, ಹಿಂದೆ ಬಹಳ ವಿದ್ಯಾವಂತ ಇದ್ದೀರಿ, ಕಣ್ಣು ತಿರುಗಂಗದಾರ ಮಂದಿ. ಆದ್ರೆ ನಿಮಗೆ ಆಗುವಂತ ಶಕ್ತಿ ಇಲ್ಲ. ವ್ಯವಸ್ಥೆ ಕೆಟ್ಟ ಹೋಗಿದೆ, ಮತ್ತೊಬ್ಬ ಗಾಂಧೀಜಿ ಸೃಷ್ಟಿಯಾಗುವಂತ ಕಷ್ಟದ ಕಾಲಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಕಾಲ ಪುನರ್ನಿರ್ಮಾಣ ಮಾಡಲಿಕ್ಕೆ ನೀವು ಮುಂದಾದ್ರೆ ಮತ್ತೊಬ್ಬ ಗಾಂಧೀಜಿಯನ್ನ ನೋಡ್ತೇನೆ, ಮತ್ತೊಬ್ಬ ನಿಮ್ಮಲ್ಲಿ ಹುಟ್ಟಿ ದೇಶದ ನಾಯಕನಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಭಾವನೆ ನಿಮ್ಮಲ್ಲಿ. ಅದಕ್ಕೆ ಪ್ರೋತ್ಸಾಹ. ನಿನ್ನೆ ದಿವಸ ಯಾರೋ ಒಬ್ರು ಹಿಂದಿನ ಅವರು ಶಾಸಕರು ಹೇಳ್ತಾರೆ, ನಾನು ಮಾಡಿದ ಕೆಲಸ ಪೂಜೆ ಮಾಡ್ತಾರೆ, ಮತ್ತೆ ನಾವು ಮಾಡಿದ ಕೆಲಸ ನೀ ಯಾಕೆ ಪೂಜೆ ಮಾಡಿದ? ಸರ್ಕಾರ ಎಂದೂ ಸಾಯಲಿಲ್ಲ, ಸರ್ಕಾರ ನಿರಂತರವಾಗಿ ನಡೀತು. ಅದು ಯಾವಾಗಲೂ ಜೀವಂತ ಸರ್ಕಾರ, ಶಿಷ್ಟಾಚಾರ ಇದೆ. ನೀವಂತ ಬಾಕಿ ಇಟ್ಟಿರಲ್ಲ. ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳ ಜವಾಬ್ದಾರಿ ತಗೊಂಡಿದ್ದಾರೆ ಅದನ್ನೆಲ್ಲ ತೀರಿಸುವಂತ. ಬಿಜೆಪಿ ಅವರು ಬರೀ ಹಿಂದಿನ ಭಾಗ, ಇವತ್ತಾಗಲೇ ಯಾರು ಹೇಳ್ತಿದ್ರ ಆಪರೇಷನ್ ಮಾಡಕ್ಕೆ ಚಾಲು ಮಾಡ್ತೀವ, ಕಾಂಗ್ರೆಸ್ ಆಪರೇಷನ್ ಮಾಡ್ತಾರ. ಅವ್ರಿಗೆ ಸೀದಾ ಭಾಗಲೇ ಗೊತ್ತಿಲ್ಲ, ಹಿಂದಿನ ಭಾಗಲೇ ಗೊತ್ತ. ನೀವು ತಿಳ್ಕೋಬೇಕು, ಬಿಜೆಪಿ ಅವರು ಬರೀ ಆಪರೇಷನ್ ಮಾಡೋದ್ರಲ್ಲಿದ್ರೆ ಇವ್ರಿಗೆ ಎಲ್ಲಿಂದ ಬರುತ್ತೆ ಹೇಳ? ನೀವು ಆಲೋಚನೆ ಮಾಡ್ಬೇಕು, ನೀವು ಆಲೋಚನೆ ಮಾಡಿ. ರಾಜಕಾರಣದಲ್ಲಿ ನೈಜ ರಾಜಕಾರಣ ಬರಬೇಕು ಅಥವಾ ಭ್ರಷ್ಟ ರಾಜಕಾರಣ ಬರಬೇಕು, ಇದು ನೀವು ಆಲೋಚನೆ ಮಾಡಬೇಕು. ನೈಜ ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಬೆಂಬಲಿಸಿದರೆ ನಾಳೆ ದಿವಸ ನಮ್ಮ ವೇದಿಕೆ ಮೇಲೆ ಬಹಳ ಜನ ಇದ್ದಾರೆ, ಕೆಲವು ಬಹಳ ಜನ ಇದ್ದೀರಿ. ಆ ವೇದಿಕೆ ಮೇಲೆ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿ ಬಹಳ ಜನರಿದ್ದೀರಿ ಮಂದಿ ನೋಡಿ, ಹಿಂದೆ ಬಹಳ ವಿದ್ಯಾವಂತ ಇದ್ದೀರಿ, ಕಣ್ಣು ತಿರುಗಂಗದಾರ ಮಂದಿ. ಆದ್ರೆ ನಿಮಗೆ ಆಗುವಂತ ಶಕ್ತಿ ಇಲ್ಲ. ವ್ಯವಸ್ಥೆ ಕೆಟ್ಟ ಹೋಗಿದೆ, ಮತ್ತೊಬ್ಬ ಗಾಂಧೀಜಿ ಸೃಷ್ಟಿಯಾಗುವಂತ ಕಷ್ಟದ ಕಾಲಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಕಾಲ ಪುನರ್ನಿರ್ಮಾಣ ಮಾಡಲಿಕ್ಕೆ ನೀವು ಮುಂದಾದ್ರೆ ಮತ್ತೊಬ್ಬ ಗಾಂಧೀಜಿಯನ್ನ ನೋಡ್ತೇನೆ, ಮತ್ತೊಬ್ಬ ನಿಮ್ಮಲ್ಲಿ ಹುಟ್ಟಿ ದೇಶದ ನಾಯಕನಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಭಾವನೆ ನಿಮ್ಮಲ್ಲಿ. ಅದಕ್ಕೆ ಪ್ರೋತ್ಸಾಹ. ನಿನ್ನೆ ದಿವಸ ಯಾರೋ ಒಬ್ರು ಹಿಂದಿನ ಅವರು ಶಾಸಕರು ಹೇಳ್ತಾರೆ, ನಾನು ಮಾಡಿದ ಕೆಲಸ ಪೂಜೆ ಮಾಡ್ತಾರೆ, ಮತ್ತೆ ನಾವು ಮಾಡಿದ ಕೆಲಸ ನೀ ಯಾಕೆ ಪೂಜೆ ಮಾಡಿದ? ಸರ್ಕಾರ ಎಂದೂ ಸಾಯಲಿಲ್ಲ, ಸರ್ಕಾರ ನಿರಂತರವಾಗಿ ನಡೀತು. ಅದು ಯಾವಾಗಲೂ ಜೀವಂತ ಸರ್ಕಾರ, ಶಿಷ್ಟಾಚಾರ ಇದೆ.
ಚಲೋ ಮಾಡಕ್ ನೋಡಿದ್ನಲ್ಲ ಅಡ್ಡ ಹಾಕೊಂಡು ವಾವ್ ನೀ ಚಸ್ಮಾ ಹಾಕೊಂಡು ಸೇಮ್ ದೊಡ್ಡವನ ಕಾಣ್ತೀಯೋ ಏ ಶೋದಡ
ಇಂಜೆಕ್ಷನ್ ಮಾಡಿದ್ ಕಟ್ಟಿದಾರಿ ತಳ ಕಾಲ ಇಳ್ದಾವ ನೋಡ್ರ ಶ್ರೀ ಹಂಗ ಅಡ್ಡಾಡ್ತಾನೆ ಸದ್ದ ಅಡ್ಡಾಡಂದ್ರ ಮಮ್ಮಿ ಜೊತೆಗೆ ನೀವ್ ಸ್ವಲ್ಪ ದೂರ ಬಿಡ್ ಸರಿ ಅವ ಹೆಂಗ ಅಡ್ಡಾಡ್ತಾನ ನೋಡ್ತಿ ಅಯ್ಯ ಕಾಲ ಗರಿಬೈತಿ ಹೆಂಗ್ ಬರ್ಬೇಕ ನೋಡ್ರಿ ಫ್ರೆಂಡ್ಸ ಶ್ರೀಗೆ ಇಂಜೆಕ್ಷನ್ ಮಾಡ್ಸ್ಕೊಂಡಿದ್ವಲ್ಲ ಕಾಲ ಗರ್ಬಿ ತಂಬ್ಲರ್ಬಿ ಕಟ್ಟಂದಿದ್ರಿ ಇವಾಗ ಐಸ್ ಗೀಸಿ ಏನು ತಿಕ್ಕಂಗಿಲ್ಲ ಅವಾಗ ನಮ್ ಖುಷಿಯಾರಿ ಮಾಡಿದ ಟೈಮ್ದಾಗ ಐಸ್ ಅವ್ರ ಮನ್ಯಾಗ ಹುಡುಕ್ಯಾಡಿ ಬಟ್ಲ ಇಟ್ಟು ನೀರಿಟ್ಟು ಐಸ್ ತಂದ್ ತಿಕ್ತಿದ್ವಿ ಕಡೆಗೆ 1 ರೂಪಾಯಿ ಪೆಪ್ಸಿ ತಂದು ತಿಕ್ತಿದ್ವಿ ನೋಡ್ರಿ ನಿಮಗೂ ನೆನಪಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇವಾಗಿನ ಇಂಜೆಕ್ಷನ್ ಈಗ ಬರೀ ತಂಬ್ಲರ್ಬಿ ಮಾಡ್ಬೇಕು ಅಂತ ಅಷ್ಟೇ ಹೇಳ್ತಾರ ಕಾವನು ಕೊಡೋದಿಲ್ಲ ಅಂತ ಹೇಳ್ತಾರ ನೋಡ್ರಿ ನೋಡ್ರಿ ನಮ್ ಶ್ರೀ ಹಂಗ್ ನಡೀತ ನೋಡ್ರಿ ನೋಡ್ರಿ ಅಲ್ಲಿ ಸ್ಟೈಲ್ ನೋಡ್ರಿ ಒಂದು ದೀಡ್ ವರ್ಷದ ಇಂಜೆಕ್ಷನ್ ಮಾಡ್ಸಿವ್ ನೋಡ್ರಿ ಇವಾಗ ದೀಡ್ ವರ್ಷದನ್ನಲ್ಲ 16 ತಿಂಗಳ ಇಂಜೆಕ್ಷನ್ ನೋಡ್ರಿ ದೀಡ್ ವರ್ಷಕ್ಕೆ 2 ತಿಂಗಳ ಕಮ್ಮಿ ಇರುತ್ತ ಅದರ ಇಂಜೆಕ್ಷನ್ ಟಾಟಾ ಶ್ರೀ ಟಾಟಾ 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 ಮಾಡು ನೋಡ್ರಿ ಅವ್ನ ನಡೀತಾ ಇಲ್ಲ ನೋಡ್ರಿ ಟಿ ಆಗತ್ತ ಫ್ರೆಂಡ್ಸ ನೋವಾಗಲ್ಲ ಅಂತಲ್ಲ ಹಾಗೆ ಆಗತ್ತೆ ಅದು ಮುಂಚೆನೇ ಹೇಳ್ಬಿಡ್ತಾರ ಅವ್ರು ನೋವಾಗತ್ತಿದ್ದು ಅಂತ ಏನಪ್ಪ ಗೊತ್ತಾಗಲ್ಲ ನೋಡ್ರಿ ಇನ್ನೊಂದು 15 ದಿನ ಬಿಟ್ರೆ ನಮ್ಮ ಸಣ್ಣ ಪಾಪನ ಇಂಜೆಕ್ಷನಿಂದ ಬರ್ತ್ರಿ 1.5 ತಿಂಗಳ ಇಂಜೆಕ್ಷನ್ ಆ ಒಂದು ಫಸ್ಟ್ ಟೈಮ್ ಅವ ಎಷ್ಟು ಒದ್ದಾಡ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ನೋಡ್ರಿಪ್ಪ ಮಕ್ಕಳು ದೊಡ್ಡವರಾಗೋದು ಸಾಮಾನ್ಯ ಅಲ್ಲ ನೋಡ್ರಿ Thank you.